ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಹಂತದಿಂದ ಹಂತಕ್ಕೆ ಮತದಾನ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮೂರನೇ ಬಾರಿಯೂ ಕೂಡ ಮತದಾನ ಕಡಿಮೆ ಆಗಿದೆ. ಈಗಾಗಲೇ ಇತಿಹಾಸವನ್ನು ನಾವು ನೋಡಿದ್ರೆ ಕಡಿಮೆ ಮತದಾನ ಆದರೆ ಆಡಳಿತ ಪಕ್ಷಕ್ಕೆ ಸಮಸ್ಯೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಎರಡು ಹಂತದ ಮತದಾನ ನೋಡಿದ ಬಿಜೆಪಿಗೆ ಈಗಾಗಲೇ ಟೆನ್ಷನ್ ಶುರುವಾಗಿದೆ. ಅದೇ ರೀತಿ ಮೂರನೇ ಹಂತದ ಚುನಾವಣೆ ಕೂಡ ಬಿಜೆಪಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಕೊಟ್ಟಿದೆ. ಮೂರನೇ ಹಂತದ ಚುನಾವಣೆಯ ಪ್ರಮಾಣ 2019 ಚುನಾವಣಾ ಪ್ರಮಾಣಕ್ಕೆ ಕಂಪೇರ್ ಮಾಡಿದ್ರೆ ಈ ಬಾರಿ ಕಡಿಮೆ ಆಗಿದೆ. ಈ ಬಾರಿ 65.68% ಮತದಾನ ಆಗಿದೆ. ಆದರೆ 2019 67.33% ಆಗಿತ್ತು. ಅಂದರೆ 1.53% ಈ ಬಾರಿ ಕಡಿಮೆ ಆಗಿದೆ. ಇನ್ನು ರಾಜ್ಯವಾರು ನೋಡೋದಾದರೆ ಅಸ್ಸಾಂನಲ್ಲಿ ಈ ಬಾರಿ 85.45% ಮತದಾನ ಆಗಿದೆ. ಕಳೆದ ಬಾರಿ 85.35% ಆಗಿತ್ತು. ಇನ್ನು ಬಿಹಾರ್ನಲ್ಲಿ 59.14% ಆಗಿದೆ. 2019 ಅಂಕಿಅಂಶ ನೋಡಿದ್ರೆ ಬಿಹಾರದಲ್ಲಿ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಕಳೆದ ಬಾರಿ 61.29% ಆಗಿತ್ತು. ಇನ್ನು ಛತ್ತೀಸ್ಗಢ 71.98% ಆಗಿದೆ. ಕಳೆದ ಬಾರಿ 71.27% ಆಗಿತ್ತು. ಅಂದರೆ ಛತ್ತೀಸ್ಗಢದಲ್ಲೂ ಸ್ವಲ್ಪ ಏರಿಕೆ ಕಂಡಿದೆ. ಇನ್ನು ದಾದ್ರಾ ಆ್ಯಂಡ್ ನಗರ್ ಹವೇಲಿ ಆ್ಯಂಡ್ ದಮನ್ ಆ್ಯಂಡ್ ದಿಯು ಅಲ್ಲಿ 71.31% ಆಗಿದೆ. ಕಳೆದ ಬಾರಿ 75.71% ಆಗಿತ್ತು. ಇಲ್ಲೂ ಕೂಡ ಮತದಾನದಲ್ಲಿ ದೊಡ್ಡ ಸಂಖ್ಯೆಯಲ್ಲೇ ವ್ಯತ್ಯಾಸ ಆಗಿದೆ. ಇನ್ನು ಗೋವಾದಲ್ಲಿ ಏನು ಕತೆ ಅಂತ ನೋಡೋದಾದರೆ 76.06% ಈ ಬಾರಿ ಆಗಿರೋದು. ಕಳೆದ ಬಾರಿ 75.18% ಆಗಿತ್ತು. ಅಂದರೆ ಗೋವಾದಲ್ಲಿ ಕೊಂಚ ಏರಿಕೆ ಕಂಡಿದೆ. ಇನ್ನು ಬಿಜೆಪಿ ಆಡಳಿತದಲ್ಲಿರುವಂಥ ಗುಜರಾತಲ್ಲೂ ಕೂಡ ದೊಡ್ಡ ಮಟ್ಟದ ಇಳಿಕೆ ಆಗಿದೆ. 60.13% ಈ ಬಾರಿ ಆಗಿರೋದು. ಕಳೆದ ಬಾರಿ 64.51% ಆಗಿತ್ತು. ಇನ್ನು ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಏರಿಕೆ ಆಗಿದೆ. 71.84% ಆಗಿದೆ. ಕಳೆದ ಬಾರಿ 68.90% ಇತ್ತು. ಇನ್ನು ಮಧ್ಯಪ್ರದೇಶದಲ್ಲಿ 66.74% ಈ ಬಾರಿ ಆಗಿರೋದು. ಕಳೆದ ಬಾರಿಗೆ ಹೋಲಿಸಿದ್ರೆ ಮಧ್ಯಪ್ರದೇಶದಲ್ಲೂ ಕೂಡ ಕೊಂಚ ಕಡಿಮೆ ಮತದಾನ ಆಗಿದೆ. 66.92% ಕಳೆದ ಬಾರಿ ಆಗಿರೋದು. ಇನ್ನು ಮರಾಠರ ನಾಡು ಮಹಾರಾಷ್ಟ್ರದಲ್ಲಿ 63.55% ಆಗಿದೆ. ಇಲ್ಲೂ ಕೂಡ ಮತದಾನದ ಪ್ರಮಾಣ ಇಳಿಕೆ ಆಗಿದೆ. ಅಂದರೆ ಕಳೆದ ಬಾರಿ 63.86% ಆಗಿತ್ತು. ಇನ್ನು ಯೋಗಿ ಆದಿತ್ಯನಾಥ್ ಸಿಎಂ ಆಗಿರುವಂಥ ಉತ್ತರ ಪ್ರದೇಶದಲ್ಲಿ 57.55% ಮತದಾನ ಈ ಬಾರಿ ಆಗಿರೋದು. ಇಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಮತದಾನ ಇಳಿಕೆ ಕಂಡಿದೆ. ಕಳೆದ ಬಾರಿ 60.02% ಆಗಿತ್ತು. ಇನ್ನು ವೆಸ್ಟ್ ಬೆಂಗಾಲಲ್ಲಿ ನೋಡೋದಾದರೆ 77.53% ಈ ಬಾರಿ ಆಗಿರೋದು. ಕಳೆದ ಬಾರಿ 81.66% ಆಗಿತ್ತು. ಇಲ್ಲೂ ಕೂಡ ದೊಡ್ಡ ಹೊಡೆತ ಬಿದ್ದಿದೆ. ಇದು ಮೂರನೇ ಹಂತದ ಚುನಾವಣೆ ಆದರೆ ಎರಡನೇ ಹಂತದ ಚುನಾವಣೆಯಲ್ಲೂ ಕೂಡ ಮತದಾನದ ಪ್ರಮಾಣ ಕಡಿಮೆ ಆಗಿದೆ. 2019 ಒಟ್ಟು 70.09% ಮತದಾನ ಆಗಿತ್ತು. ಆದರೆ ಈ ಬಾರಿ ಅಂದರೆ 2024 66.71% ಮತದಾನ ಆಗಿದೆ. ಇನ್ನು ಮೊದಲ ಹಂತದಲ್ಲೂ ಕೂಡ ಮತದಾನದ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಅಂದರೆ 66.14% ಈ ಬಾರಿ ಮತದಾನ ಆಗಿರೋದು. 2019 ಇದರ ಪ್ರಮಾಣ 70% ಇತ್ತು. ಹಂತದಿಂದ ಹಂತಕ್ಕೆ ಮತದಾನದ ಪ್ರಮಾಣ ಕಡಿಮೆ ಆಗ್ತಾ ಇದೆಯೇ ವಿನಃ ಹೆಚ್ಚಾಗ್ತಾ ಇಲ್ಲ. ಇದು ಮೋದಿ ಹಾಗೂ ಮೋದಿ ಪರಿವಾರಕ್ಕೆ ತಲೆಬಿಸಿಯನ್ನು ತಂದುಕೊಟ್ಟಿದೆ. ಮೋದಿ ಟೆನ್ಷನ್ ಮುಖದಲ್ಲಿ ಹಾಗೂ ರ್ಯಾಲಿಯಲ್ಲಿ ಮಾತಾಡುವಂಥ ಭಾಷಣದಲ್ಲಿ ನಾವು ಅದನ್ನು ನೋಡ್ಬೋದು. ದೇಶದ ಯಾವೊಬ್ಬ ಪ್ರಧಾನಿಯೂ ಇಳಿದೇ ಇರೋ ಲೆವೆಲ್ಗೆ ಇಳಿದು ಭಾಷಣ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮಾಂಸ ತಿಂತಾರೆ ಅನ್ನೋದು, ಕಾಂಗ್ರೆಸ್ ಹೆಣ್ಣು ಮಕ್ಕಳ ಮಾಂಗಲ್ಯ ಸೂತ್ರವನ್ನು ಬಿಡೋದಿಲ್ಲ ಅನ್ನೋದು, ಕಾಂಗ್ರೆಸ್ ಬಂದರೆ ನಿಮ್ಮ ಆಸ್ತಿಯನ್ನೇ ಮಾರಾಟ ಮಾಡತ್ತೆ ಅಂತ ಹೇಳೋದು ಮೋದಿ ಕಾಯಕ್ಕಾಗೋಗ್ಬಿಟ್ಟಿದೆ. ತಮ್ಮ ಸರ್ಕಾರದ ಸಾಧನೆ ಪ್ರಣಾಳಿಕೆ ಬಗ್ಗೆ ಮಾತನಾಡಿದ ಮೋದಿ ಕೇವಲ ಕಾಂಗ್ರೆಸ್ ಹೇಳದೇ ಇರುವಂಥ ಎಲ್ಲವನ್ನು ಕೂಡ ಜನರ ತಲೆಯಲ್ಲಿ ತುಂಬಿಸೋ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಸರ್ಕಾರದ ಸಾಧನೆ ಹಾಗೂ ಪ್ರಣಾಳಿಕೆಗಳ ಬಗ್ಗೆ ಮಾತಾಡದೇ ಇರುವಂಥ ಮೋದಿ ಕೇವಲ ಕಾಂಗ್ರೆಸ್ ಹೇಳದೇ ಇರೋ ಎಲ್ಲವನ್ನು ಕೂಡ ಜನರ ತಲೆಯಲ್ಲಿ ತುಂಬಿಸೋ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸೈಡ್ ಒಂದು ಮಾತಿದೆ, ಕೈಲಾಗದೇ ಇರೋ ಶತ್ರುವಿನ ಕೊನೆ ಅಸ್ತ್ರ ಅಪಪ್ರಚಾರ. ಇದನ್ನು ಮೋದಿ ಪ್ರೂವ್ ಮಾಡೋಕೆ ಹೊರಟಿದ್ದಾರೆ. ಇದಿಷ್ಟು ಮೋದಿ ಭಾಷಣ. ಆದರೆ ಇನ್ನು ಮೋದಿಗೆ ಬೆನ್ನೆಲುಬಾಗಿ ಮೋದಿ ಫೋಟೋಶೂಟ್ ಮಾಡಿಸಿದಾಗೆಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕುವಂಥ ಗೋದಿ ಮೀಡಿಯಾಗಳು ನ್ಯೂಟ್ರಲ್ ಆಗ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬಹುದು. ಮೋದಿ ಸವಾಸ ಸಾಕಾಗಿ ನ್ಯೂಟ್ರಲ್ ಆಗ್ತಾ ಇದ್ದಾರೋ ಅಥವಾ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಇವಾಗ ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗೋದಿ ಮೀಡಿಯಾಗಳು ನ್ಯೂಟ್ರಲ್ ಆಗಿದೆ. ಕಳೆದ 10 ಮೋದಿ ಮತ್ತು ಬಿಜೆಪಿಗೆ ಶರಣಾಗಿದ್ದ ಮಾಧ್ಯಮಗಳು ಈಗ ಮತ್ತೆ ತಲೆ ಎತ್ತೋಕೆ ಶುರು ಮಾಡಿದೆ. ಅದರಲ್ಲೂ ಗೋದಿ ಮೀಡಿಯಾಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದ ಆಜ್ ತಕ್ ಮತ್ತು ಝೀ ನ್ಯೂಸ್ಗಳು ಅಚ್ಚರಿಯನ್ನು ಮೂಡಿಸಿದೆ. ಝೀ ನ್ಯೂಸ್ ತನ್ನ ಇಬ್ಬರು ದೈತ್ಯ ದ್ವೇಷದ ನಿರೂಪಕರಾದ ದೀಪಕ್ ಚೌರಾಸಿಯಾ ಮತ್ತು ಪ್ರತೀಪ್ ಭಂಡಾರಿಯನ್ನು ಹೊರಗಟ್ಟಿದೆ. ಮೋದಿ ಆಡಳಿತದಲ್ಲಿ ಮಾಧ್ಯಮಗಳು ಬಿಜೆಪಿಗೆ ಶರಣಾಗಿ ತಮ್ಮ ಮೈಕು ಪೆನ್ನುಗಳಿಗೆ ಕೇಸರಿ ಬಣ್ಣ ಹಚ್ಚಿಕೊಂಡು ಸದಾ ಮೋದಿ ಭಜನೆ ಮಾಡ್ತಾ ಇತ್ತು. ಮೋದಿ ಇಲಿ ಹೋಯಿತು ಅಂತಂದರೆ ಮಾಧ್ಯಮಗಳು ಹುಲಿನೇ ಹೋಯಿತು ಅನ್ನೋಂಥರ ಬಿಂಬಿಸಿ ಅಬ್ಬರಿಸ್ತಾ ಇತ್ತು. ಮೋದಿ ಹೆಸರನ್ನು ಪ್ರವರ್ಧಮಾನಕ್ಕೆ ತಂದು ಮೋದಿ ಇಮೇಜನ್ನು ದೈತ್ಯವಾಗಿ ಕಟ್ಟಿದ್ವು.
ದ್ವೇಷ ಬಿತ್ತೋ ಮಹಾನ್ ನಿರೂಪಕರುಗಳನ್ನ ಇದೀಗ ಜೀವಾಹಿನಿ ದಿಢೀರ್ ಬೆಳವಣಿಗೆಯಲ್ಲಿ ಸಂಸ್ಥೆಯಿಂದ ಹೊರಹಾಕಿದೆ. ಮಾಧ್ಯಮಗಳಿಂದಾನೇ ವಿಶ್ವಗುರುವಾಗಿದ್ದ, ಮೋದಿ ಪರವಾಗಿದ್ದ ಹಲವಾರು ಪತ್ರಕರ್ತರನ್ನ ಮನೆಗೆ ಕಳಿಸೋಕೆ ಜೀ ನ್ಯೂಸ್ ಮುಂದಾಗಿದೆ. ಅಲ್ಲದೆ ಬಿಜೆಪಿ ಮತ್ತು ಮೋದಿ ಪರವಾದ ಎಲ್ಲಾ ಪ್ರಸಾರಗಳನ್ನ ನಿರ್ಬಂಧಿಸಿದೆ, ನೆಲದ ವಾಸ್ತವತೆಯನ್ನ ತೋರಿಸೋಕೆ ಪ್ರಾರಂಭ ಮಾಡಿದೆ. ಅದೇ ರೀತಿ ಆಜ್ ತಕ್ ನಲ್ಲಿ ಪ್ರೈಮ್ ಟೈಮ್ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಂಥ, ಕೋಮು ದ್ವೇಷ ಬಿತ್ತೋ ಮೂಲಕ ಮೋದಿ ಭಜನೆ ಮಾಡ್ತಾ ಇದ್ದ ಸುಧೀರ್ ಚೌಧರಿ ಮತ್ತು ಅಜನಾಮ್ ಓಂ ಕಶ್ಯಪ್ ಅವರು ಈಗ ದ್ವೇಷ ವಿಷಯದಲ್ಲಿ ಮೌನವಾಗಿದ್ದಾರೆ. ಸುಧೀರ್ ಚೌಧರಿ ಅವರು ತಮ್ಮ ಅದೇ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಮೋದಿಯ ದ್ವೇಷ ಭಾಷಣ ಮತ್ತು ಸುಳ್ಳುಗಳ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡ್ತಿದ್ದಾರೆ. ಮೋದಿ ಹೇಳಿದ ಸುಳ್ಳಿನ ಹಿಂದಿನ ಸತ್ಯವೇನು, ಅಸಲಿಯತ್ತೇನು ಎಂಬುದನ್ನ ಈಗ ಬಿಚ್ಚಿಡ್ತಿದ್ದಾರೆ. ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಪ್ರಶ್ನಿಸ್ತಿದ್ದಾರೆ. ಅಂಜನಾ ಕಶ್ಯಪ್ ಅವರು ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದಾರೆ. ದೇಶದ ಜನರು ವಾಸ್ತವವಾಗಿ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ವರದಿ ಮಾಡಿ ಪ್ರಸಾರ ಮಾಡ್ತಿದ್ದಾರೆ. ಜನರ ಅಭಿಪ್ರಾಯಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ಆಡಳಿತಾರೂಢ ಬಿಜೆಪಿಯನ್ನ ಪ್ರಶ್ನಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಮೋದಿ ಬಾಯಲ್ಲಿ ಬಂದಂತಹ ಇನ್ನೊಂದು ಪದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದೇ ಅದಾನಿ ಅಂಬಾನಿ ಮ್ಯಾಟ್ರು. ಇಷ್ಟು ದಿನ ಅದಾನಿ ಅಂಬಾನಿಗೆ ಹಿಂದಿನ ಬಾಗ್ಲ ಮೂಲಕ ಸಹಾಯ ಮಾಡಿ ಸಹಾಯ ಪಡ್ಕೊಳ್ತಾ ಇದ್ದಂಥ ಅದಾನಿ ಅಂಬಾನಿ ಬಗ್ಗೆ ಕಾಂಗ್ರೆಸ್ಗೆ ಪ್ರಶ್ನೆ ಎತ್ತಿದ್ದಾರೆ. ಅದಾನಿ ಅಂಬಾನಿ ನಿಮಗೆ ಕಪ್ಪಣ ಕೊಡ್ತಾ ಇದೆಯಾ ಅನ್ನೋ ಅನುಮಾನ ನನಗಿದೆ ಅಂತ ಮೋದಿ ಹೇಳಿದರು. ಇದಕ್ಕೆ ತಿರುಗೇಟನ್ನು ರಾಹುಲ್ ಗಾಂಧಿ ಅವರು ಸಹ ವಿಡಿಯೋ ಮೂಲಕ ನೀಡಿದರು. ಮೊದಲ ಬಾರಿಗೆ ಅದಾನಿ ಅಂಬಾನಿ ಬಳಿ ಕಪ್ಪು ಹಣ ಇದೆ ಅನ್ನೋದನ್ನು ಇಂಡೈರೆಕ್ಟ್ ಆಗಿ ಮೋದಿ ಹೇಳಿದ್ದಾರೆ. ಸೊ ಇದೆಲ್ಲವೂ ಕೂಡ ಮೋದಿ ಸೋಲಿನ ಲಕ್ಷಣಗಳನ್ನು ತೋರಿಸುತ್ತೆ. ಎನ್ ಡಿ ಎ ಸೋಲತ್ತೆ ಅನ್ನೋ ಭಯ ಮೋದಿಗೆ ನಿಜವಾಗ್ಲೂ ಬಂದಿದೆ ಅನ್ನೋದು ಇದೆಲ್ಲದರ ಅರ್ಥ. ಇನ್ನೇನು ಎನ್ ಡಿ ಎ ಸೋತೇ ಹೋಯಿತು ಅನ್ನೋ ಸಮಯದಲ್ಲಿ ಮೋದಿ ಪ್ಲಾನ್ ಮಾಡೋದು ಹಿಂದೂ ಮುಸ್ಲಿಂ ದ್ವೇಷ ಭಾಷಣದ ಬಗ್ಗೆ. ಇದು ಮೋದಿ ಪ್ರೀ ಪ್ಲಾನ್ಡ್ ಗೇಮ್. ಇನ್ನೇನು ಸರ್ಕಾರವೇ ಕೈತಪ್ಪಿ ಹೋಗುತ್ತೆ, ಮುಖಕ್ಕೆ ಟವಲ್ ಹಾಕೊಂಡು ಮನೆಗೆ ಹೋಗೋ ಟೈಮ್ ಬಂತು ಅಂತ ಅನಿಸಿದಾಗ ಮೋದಿ ಹಿಂದೂ ಮುಸ್ಲಿಂ ಅನ್ನೋ ಅಸ್ತ್ರವನ್ನು ಬಿಟ್ಟು ತಮ್ಮ ಬೆಳೆ ಬೇಯಿಸ್ಕೊಳ್ತಾರೆ. ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಆಗ್ತಾ ಇರೋದು ಇದೆ. ಮೋದಿ ಭಾಗವಹಿಸ್ತಾ ಇರುವಂತಹ ಪ್ರತಿಯೊಂದು ರ್ಯಾಲಿಯಲ್ಲೂ ಮೋದಿ ಹಿಂದೂ ಮುಸ್ಲಿಂ ಅನ್ನೋ ಆಂಗಲ್ ಅಲ್ಲೇ ಭಾಷಣ ಮಾಡ್ತಿದ್ದಾರೆ. ಆದ್ರೆ ಹಿಂದೂ ಮುಸ್ಲಿಂ ಅನ್ನೋ ಬೂದಿ ಬಳಿತ ಮೋದಿಯವರು ತಮ್ಮ ಬೇಳೆನ ಬಯಸ್ಕೊಳ್ತಾ ಇರೋದ್ರ ಬಗ್ಗೆ ಜನರಿಗೂ ಕೂಡ ಅರಿವು ಮೂಡ್ತಾ ಇದೆ. ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಎಚ್ಚೆತ್ತುಕೊಳ್ತಾ ಇದ್ದಾನೆ. ಹಿಂದೂ ಮುಸ್ಲಿಂ ಅಲ್ಲ, ನಾವು ಭಾರತೀಯರು ಅನ್ನೋದನ್ನ ಸಾರೋಕೆ ಪ್ರತಿಯೊಬ್ಬರೂ ಕಾಯ್ತಿದ್ದಾರೆ. ಆ ದಿನ ಹತ್ತಿರದಲ್ಲೇ ಇದೆ, ಕಾದು ನೋಡ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.